ಎಸ್, ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೈಲ್ವಂಗಲ ವಿಧಾನಸಭಾ ಕ್ಷೇತ್ರ, ಮಹಂತೇಶ್ ಕೌಜಲಗಿ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಶಾಸಕರು. ಸೊ ಕಾಂಗ್ರೆಸ್ ಇಂದ ಅವ್ರಿಗೆ ಟಿಕೆಟ್ ಫೈನಲ್ ಆಗ್ಬಹುದು, ಸಿಟ್ಟಿಂಗ್ ಎಂ ಎಲ್ ಎ ಆಗಿರೋದ್ರಿಂದ ಮಹಂತೇಶ್ ಕೌಜಲಗಿ ಕಾಂಗ್ರೆಸ್ನ ಹಾಲಿ ಎಂ ಎಲ್ ಎ. ಇನ್ನು ಬಿಜೆಪಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಒಂದ್ ರೀತಿ ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಜಗದೀಶ್ ಬೆಟ್ಟಗುಡ್ಡ ಓಕೆ, ಅಂಡ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಇವರಿಬ್ರು ನಡುವೆ ಟಿಕೆಟ್ ಫೈಟ್ ಇದೆ. ಕಳೆದ ಬಾರಿ ಏನು ಈ ಹಿಂದೆ ಜಗದೀಶ್ ಬೆಟ್ಟಗುಡ್ಡ 2008 ಬಿಜೆಪಿಯಿಂದ ಗೆಲುವನ್ನು ಸಾಧಿಸಿದ್ರು, ವಿಶ್ವನಾಥ್ ಪಾಟೀಲ್ ಕೆಜೆಪಿಯಿಂದ ಗೆದ್ದಿದ್ರು 13. ಸೊ ಅವರಿಬ್ರು ಪ್ರಭಾವಿಗಳು. ಜಗದೀಶ್ ಬೆಟ್ಟಗುಡ್ಡ ಕಳೆದ ಬಾರಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಒಳ್ಳೆ ಓಟ್ ತಗೊಂಡು ಬಿಜೆಪಿಯಿಂದ ವಿಶ್ವನಾಥ್ ಪಾಟೀಲ್ ಸೋತಿದ್ರು. ಬಟ್ ಜಗದೀಶ್ ಬೆಟ್ಟಗುಡ್ಡಗೆ ಕೊಟ್ಟರೆ ಬಿಜೆಪಿ ಒಂದಾದ್ರೆ ರಿಸಲ್ಟ್ ಆಗುತ್ತೆ. ಇನ್ನು ಒಂದಾಗಿಲ್ವಲ್ಲ, ಒಂದಾಗಿಲ್ಲ. ಜೆಡಿಎಸ್ ಇಂದ ಶಂಕರ್ ಮಾಡ್ಲಿ, ಶಂಕರ್ ಮಾಡ್ಲಿಗೆ ಬಿಜೆಪಿ ಕಿತ್ತಾಟ ಇದೆಯಲ್ಲ ಅವ್ರದಷ್ಟೇ. ಜಗದೀಶ್ ಬೆಟ್ಟಗುಡ್ಡ ಮತ್ತೆ ವಿಶ್ವನಾಥ್ ಪಾಟೀಲ್ ನಡುವಿನ ಕಿತ್ತಾಟ ಕಾಂಗ್ರೆಸ್ ಸ್ವಲ್ಪ ಇದೆ. ಬಟ್ ಚುನಾವಣೆ ಘೋಷಣೆ ಆದ್ಮೇಲೆ, ಟಿಕೆಟ್ ಅನೌನ್ಸ್ ಆದ್ಮೇಲೆ ಟ್ರೆಂಡ್ ಬದಲಾಗಬಹುದು. ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ಮಹಂತೇಶ್ ಕೌಜಲಿಗರು ಮುನ್ನಡೆನ ಬೈಲಹೊಂಗಲದಲ್ಲಿ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.